ನಮಸ್ತೆ ಮಕ್ಕಳೇ ಈ ದಿನದ ಕತೆ ಬುದ್ಧಿಯ ಮಹತ್ವ ಒಮ್ಮೆ ಒಂದು ಕಾಡಿಗೆ ಬೆಂಕಿ ಹತ್ತಿತು ಅಲ್ಲಿದ್ದ ಜನರು ದಿಕ್ಕಾಪಾಲಾಗಿ ಓಡತೊಡಗಿದರು ಅವರಲ್ಲಿ ಒಬ್ಬ ಕುಂಟನೂ ಕುರುಡನೂ ಇದ್ದರು ಒಬ್ಬನಿಗೆ ಓಡಲು ಸಾಧ್ಯವಾಗದಿದ್ದರೆ ಇನ್ನೊಬ್ಬನಿಗೆ ಏನೂ ಕಾಣುತ್ತಿರಲಿಲ್ಲ ಇವರಿಬ್ಬರೂ ಹೇಗೆ ತಮ್ಮ ಪ್ರಾಣವನ್ನು ಕಾಪಾಡಬೇಕು ಯೋಚಿಸಿ ಅವರಿಬ್ಬರೂ ಒಂದು ನಿರ್ಧಾರಕ್ಕೆ ಬಂದು ಕುಂಟನು ಕುರುಡನ ಹೆಗಲ ಮೇಲೆ ಕುಳಿತನು ಕುಂಟನು ಯಾವ ದಿಕ್ಕಿಗೆ ಹೋಗು ಎಂದರೆ ಆ ದಿಕ್ಕಿನಲ್ಲಿ ಕುರುಡನು ನಡೆದನು ಹಾಗೆ ನಡೆದು ಅವರಿಬ್ಬರು ಕಾಡಿನಿಂದ ಹೊರಗೆ ಬಂದರು ಬೆಂಕಿಯಿಂದ ತಪ್ಪಿಸಿಕೊಂಡರು ನಾವು ಪ್ರತಿದಿನ ಬೆಳಿಗ್ಗೆ ಬೇಗ ಏಳಬೇಕು ಎಂದು ಅಲಾರಾಂ ಇಟ್ಟುಕೊಳ್ಳುತ್ತೇವೆ ಆದರೆ ಅಲರಾಂ ಒಳಗಿದಾಗ ನಮ್ಮ ಮನಸ್ಸು ಇನ್ನೂ ಸ್ವಲ್ಪ ಮಲಗು ಎನ್ನುತ್ತದೆ ಆದರೆ ನಮ್ಮ ಬುದ್ಧಿಯು ಮಲಗಬೇಡ ಎದ್ದೇಳು ಎದ್ದು ವ್ಯಾಯಾಮ ಮಾಡು ಉತ್ತಮ ಜೀವನ ನಡೆಸು ಎನ್ನುತ್ತದೆ ಬುದ್ಧಿ ಹಾಗೂ ಮನಸ್ಸು ನಮ್ಮದೇ ಆದರೂ ಕೆಲವು ಸಲವು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತವೆ ನಮ್ಮ ಬುದ್ಧಿ ಹಾಗೂ ಮನಸ್ಸು ಕುಂಟ ಕುರುಡರ ಹಾಗಿವೆ ಬುದ್ಧಿಯು ದೂರದವರೆಗೆ ನೋಡುತ್ತದೆ ಮನಸ್ಸು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ನಮ್ಮಿಂದ ಕೆಲಸ ಮಾಡಿಸುತ್ತದೆ ಬುದ್ಧಿಯು ನಾವು ಜೀವನದಲ್ಲಿ ಹೇಗೆ ಮುಂದೆ ಬರಬಹುದು ಎಂದು ಗೊತ್ತಿದೆ ಆದರೆ ಮನಸ್ಸು ಕೆಲವು ಸಲ ನಮ್ಮ ಹಿಡಿತಕ್ಕೆ ಸಿಕ್ಕದೆ ದಾರಿ ತಪ್ಪಿಸುತ್ತದೆ ನಮ್ಮ ಬುದ್ಧಿ ಹಾಗೂ ಮನಸ್ಸು ಕುಂಟ ಕುರುಡರ ಹಾಗಿವೆ ಬುದ್ಧಿಯು ದೂರದವರೆಗೆ ನೋಡುತ್ತದೆ ಮನಸ್ಸು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ನಮ್ಮಿಂದ ಕೆಲಸ ಮಾಡಿಸುತ್ತದೆ ನಾವು ಓದಲು ಕುಳಿತಾಗ ಮನಸ್ಸು ಪರೀಕ್ಷೆಗೆ ಇನ್ನೂ ಬಹಳ ಸಮಯ ಇದೆ ಈಗ ಆಟವಾಡೋಣ ಎನ್ನುತ್ತದೆ ಆದರೆ ಬುದ್ಧಿಯು ಪ್ರತಿದಿನ ಓದುವುದರಿಂದ ನಾವು ಪರೀಕ್ಷೆಯಲ್ಲಿ ಸಫಲರಾಗುತ್ತೇವೆ ಎನ್ನುತ್ತದೆ ವ್ಯಾಯಾಮ ಮಾಡಬೇಕೆಂದಾಗ ಮನಸ್ಸು ಆಮೇಲೆ ಮಾಡೋಣ ಎನ್ನುತ್ತದೆ ಆದರೆ ಬುದ್ಧಿಯು ವ್ಯಾಯಾಮ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತದೆ ಕುರುಡನು ಕುಂಟನ ಮಾತು ಕೇಳಿದ್ದರಿಂದ ಕಾಡಿನ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಆದರೆ ಕುರುಡನು ಕುಂಟನ ಮಾತು ಕೇಳದಿದ್ದರೆ ಇಬ್ಬರೂ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿದ್ದರು ಅದೇ ರೀತಿಯಲ್ಲಿ ನಾವು ಜೀವನದಲ್ಲಿ ಸಫಲರಾಗಲು ನಮ್ಮ ಮನಸ್ಸು ಬುದ್ಧಿಯ ಮಾತು ಕೇಳಬೇಕು ಮನಸ್ಸು ಬುದ್ಧಿಯ ಮಾತು ಕೇಳದಿದ್ದರೆ ನಮ್ಮ ಜೀವನ ನಾಶವಾಗುತ್ತದೆ ಮನಸ್ಸು ಬುದ್ಧಿಯ ಮಾತು ಕೇಳಿದಾಗ ಜೀವನ ಆನಂದಮಯವಾಗುತ್ತದೆ ಮಕ್ಕಳೇ ನೀವು ನಿಮ್ಮ ಮನಸ್ಸು ಬುದ್ಧಿಯ ಮಾತು ಕೇಳುವಂತೆ ಮಾಡಿದರೆ ಜೀವನದಲ್ಲಿ ಪ್ರಗತಿ ಸಫಲತೆ ಯಶಸ್ಸು ಖಂಡಿತ ಪಡೆಯುವಿರಿ ಧನ್ಯವಾದಗಳು